ಸಿದ್ದಾಪುರ ಅನ್ನುವ ಊರಿನಲ್ಲಿ ಮೌನಿಕಾ ದಿವ್ಯಾ ಅನ್ನುವ ಇಬ್ಬರು ಅಕ್ಕ ತಂಗಿಯರು ವಾಸ ಮಾಡ್ತಿದ್ರು. ಮೌನಿಕಾಳಿಗೆ ಚಿಕ್ಕ ವಯಸ್ಸಿಂದನೇ ಒಂದು ಶಕ್ತಿ ಇತ್ತು. ಅವಳ ಕೈ ಎಷ್ಟು ದೂರ ಬೇಕಾದರೂ ಹೋಗ್ತಾ ಇತ್ತು. ಮೌನಿಕಾ ಅವಳಿಗಿರುವ ಆ ಶಕ್ತಿಯನ್ನ ಉಪಯೋಗ ಮಾಡಿ ಯಾವಾಗ್ಲೂ ತುಂಟ ಕೆಲಸಗಳನ್ನ ಮಾಡ್ತಾ ಇದ್ಲು. ಮೌನಿಕಾಳಿಗೆ ಆ ಮಾಂತ್ರಿಕ ಕೈಗಳು ಇದೆ ಅನ್ನುವ ವಿಷಯ ಅವಳ ತಂಗಿ ದಿವ್ಯಾನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಒಂದಿನ ಮೌನಿಕಾ ದಿವ್ಯಾ ಮಾವಿನ ತೋಟದೊಳಗಡೆಯಿಂದ ಹೋಗ್ತಾ ಇದ್ರು. ಆ ತೋಟದಲ್ಲಿ ಸುಮಾರು ಮಾವಿನ ಹಣ್ಣುಗಳು ಇತ್ತು. ಅದನ್ನು ನೋಡಿದಾಗ ಆ ಅಕ್ಕ ತಂಗಿರಿಗೆ ತಿನ್ಬೇಕು ಅನ್ನುವ ಆಸೆ ಹುಟ್ಟಿತು. ತಕ್ಷಣ ಆ ತೋಟದ ಯಜಮಾನನ ಹತ್ರ ಹೋಗಿ, ಅಜ್ಜ, ನಮ್ಮ ಹತ್ರ ಹಣ ಇಲ್ಲ, ಏನೋ ಅಂದ್ಕೊಳ್ಳದೆ ಒಂದ್ ಮಾವಿನ ಹಣ್ಣು ಮಾತ್ರ ಕೊಡ್ತೀರಾ? ಹಾಗಂತ ಕೇಳಿದ್ಲು ಮೌನಿಕಾ. ಅದಕ್ಕೆ ಆ ಯಜಮಾನ, ಏನೋ ಹಣ ತಗೊಳ್ದೆ ನಿಮ್ಗೆ ಫ್ರೀಯಾಗಿ ಮಾವಿನ ಹಣ್ಣು ಕೊಡ್ಬೇಕಾ? ಇದೇನೋ ನಿಮ್ಮ ಅಪ್ಪನ ಮನೆ ತೋಟ ಅಂತ ಅಂದ್ಕೊಂಡ್ರಾ? ಸುಮ್ನೆ ಕೊಡಕ್ಕೆ ಹಾಗೆಲ್ಲ ಕೊಡಕ್ಕಾಗಲ್ಲ, ಹೋಗಿ ಮಕ್ಕಳೇ ಹೋಗಿ. ಹಾಗಂತ ಅಕ್ಕ ತಂಗಿ ಇಬ್ರನ್ನ ಬೈದು ಕಳಿಸ್ತ. ಆ ಯಜಮಾನನ ಮಾತು ಕೇಳಿ ಮೌನಿಕಾಳಿಗೆ ತುಂಬಾನೇ ಕೋಪ ಬಂತು. ಇವನತ್ರನೇ ಇದೆಯಾ ಮಾವಿನ ತೋಟ? ಏನೆಲ್ಲ ಮಾತಾಡ್ದೆ ಕಣೆ ಅವನು, ಇರು ನಾನು ಯಾರಂತ ತೋರಿಸ್ತೀನಿ, ಹಾಗಂತ ಹೇಳಿದ್ಲು. ಅವಾಗ ದಿವ್ಯಾ, ಅಕ್ಕ ಯಾಕಕ್ಕ ಅವ್ರ ಮೇಲೆ ಕೋಪ? ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ನೀನಿನ್ನ ಮಾಂತ್ರಿಕ ಕೈಗಳನ್ನ ಉಪಯೋಗ ಮಾಡ್ತಾನೆ ಇದೆಯಾ? ಬೇಡ ಅಕ್ಕ, ಹಾಗಂತ ಹೇಳಿದ್ಲು ದಿವ್ಯಾ. ಆದ್ರೆ ಮೌನಿಕಾಳಿಗೆ ಕೋಪ ಕಡಿಮೆ ಆಗ್ಲಿಲ್ಲ. ಅವನಿಗೆ ಬುದ್ಧಿ ಹೇಳಿಕೊಡ್ಬೇಕು ಅನ್ನೋದಕ್ಕೋಸ್ಕರನೆ ಅವಳ ಮಾಂತ್ರಿಕ ಕೈಗಳ ಸಹಾಯದಿಂದ ತೋಟದ ಹೊರಗಡೆ ನಿಂತ್ಕೊಂಡು ಮರದಲ್ಲಿದ್ದ ಎಲ್ಲ ಮಾವಿನ ಹಣ್ಣುಗಳನ್ನ ಅವಳು ಕಿತ್ಕೊಳ್ತಾ ಇದ್ಲು. ಆವಾಗ ಆ ಯಜಮಾನನಿಗೆ ಮರದ ಮೇಲೆ ಇರುವ ಮಾವಿನ ಹಣ್ಣುಗಳನ್ನ ಯಾರೋ ಕೊಯ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಆದ್ರೆ ಮರದ ಮೇಲೆ ಯಾರು ಕಾಣಿಸ್ತಾ ಇಲ್ಲ. ಆವಾಗ ಆ ಯಜಮಾನ, ಅಯ್ಯೋ, ನನ್ ತೋಟದಲ್ಲಿ ಎಲ್ಲೋ ದೆವ್ವ ಇದೆ ಅಂತ ಅನಿಸ್ತಾ ಇದೆ, ನನ್ ಮಾವಿನ ಹಣ್ಣುಗಳನ್ನ ಕಿತ್ಕೊಂಡು ಹೋಗ್ತಾ ಇದೆ. ಹಾಗಂತ ಹೆದರ್ಕೊಂಡು ಊರೊಳಗಡೆ ಹೋಗಿ ಎಲ್ಲರ ಹತ್ರನು ಆ ವಿಷಯನ ಹೇಳ್ದ. ಆದ್ರೆ ಯಾರು ನಂಬಲೇ ಇಲ್ಲ. ಮೌನಿಕಾ ತುಂಬಾ ಮಾವಿನ ಹಣ್ಣುಗಳನ್ನ ತಗೊಂಡ್ ಬಂದು ಅದನ್ನ ಅವಳ ಫ್ರೆಂಡ್ಸ್ ಎಲ್ರಿಗೂ ಕೊಟ್ಲು. ಹಾಗೆ ಮೌನಿಕಾ ಅವಳ ಶಕ್ತಿನ ಚಿಕ್ಕ ಚಿಕ್ಕ ವಿಷಯಗಳಿಗೆ ಉಪಯೋಗ ಮಾಡ್ತಿದ್ಲು. ಊರಲ್ಲಿ ದೆವ್ವ ತಿರುಗ್ತಾ ಇದೆ ಅಂತ ಆ ತೋಟದವನು ಹೇಳಿದ ಮಾತು ಮೆಲ್ಲೆ ಮೆಲ್ಲೆ ಊರಿನವರ ಎಲ್ರ ಕಿವಿಗೇನು ಹೋಯ್ತು. ಈ ವಿಷಯ ತಿಳ್ಕೊಂಡು ಮೌನಿಕಾ ನಗಾಡ್ಕೊಂಡು ಆ ದಿನದಿಂದ ಅವಳು ಎಲ್ಲ ಕೆಲಸನು ಮಾಡ್ತಾ ಇದ್ಲು. ಆ ಊರಿನ ಜಮೀನ್ದಾರರ ಮನೆಯಲ್ಲಿ ತುಂಬಾ ಹಸುಗಳಿತ್ತು. ಒಂದಿನ ಮೌನಿಕಾ ಬೆಳಗಾಗೋದ್ಕಿಂತ ಮುಂಚೆನೆ ಆ ಹಸುಗಳ ಹತ್ರ ಬಂದು ಒಂದೇ ನಿಮಿಷದಲ್ಲಿ ಆ ಹಸುಗಳ ಹಾಲನ್ನೆಲ್ಲ ಕರೆದು ಆಮೇಲೆ ಅದನ್ನ ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂದ್ಲು. ಅದರಲ್ಲಿ ಅವಳಿಗೆ ತುಂಬಾ ಹಣನು ಸಿಕ್ತು. ಅರೇ, ಏನಿದು, ನನ್ನ ಹಸುಗಳು ಒಂದಿನಕ್ಕೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಆದ್ರೆ ಇವತ್ತು ಒಂದು ಲೀಟರ್ ಕೂಡ ಹಾಲು ಕೊಡ್ತಾನೆ ಇಲ್ಲ. ಏನಾಗಿರ್ಬೋದು? ಖಂಡಿತ ಇದ್ಯಾವುದೋ ಕಳ್ಳರ್ ಕೆಲ್ಸಾನೆ ಇರ್ಬೋದು. ಹಾಗಂತ ಅಂದ್ಕೊಂಡು ಜಮೀನ್ದಾರ್ ಆ ದಿನ ಹಸುಗಳಿಗೆ ಕಾವಲು ಕಾಯ್ತಾ ಇದ್ರು. ಹೀಗಿರುವಾಗ ಯಾವಾಗ್ಲೂ ತರ ಮೌನಿಕಾ ಅವಳ ಎರಡು ಕೈಗಳನ್ನ ಒಳಗಡೆ ಇಟ್ಟು ಹಾಲನ್ನ ಕರಿತಾ ಇದ್ಲು. ಹಾಗೆ ಆ ಎರಡು ದೊಡ್ಡ ಕೈಗಳನ್ನ ನೋಡಿ ಜಮೀನ್ದಾರು ತುಂಬಾನೇ ಹೆದರಿದ್ರು. ಅಯ್ಯೋ, ದೆವ್ವ ದೆವ್ವ ದೆವ್ವ, ನನ್ನ ಹಸುಗಳ ಹಾಲೆಲ್ಲಾನು ತಗೊಂಡೋಗ್ತಾ ಇದೆ. ಹಾಗಂತ ಊರಿನೊಳಗಡೆ ಹೋಗಿ ಎಲ್ಲರ ಹತ್ರ ವಿಷಯ ಹೇಳಿದ್ರು. ಹಾಗೆ ಮೌನಿಕಾ ಪ್ರತಿದಿನ ಮಾಡೋ ಕೆಲಸದಿಂದ ಆ ಊರಿನವರು ಎಲ್ಲರೂ ದೆವ್ವ ಅನ್ನೋದನ್ನ ನಂಬಿ ರಾತ್ರಿ ಆದ್ರೆ ಸಾಕು, ಮನೆಯಿಂದ ಹೊರಗಡೆ ಬರ್ತಾನೆ ಇರ್ಲಿಲ್ಲ. ಇದನ್ನು ನೋಡಿದ ದಿವ್ಯಾ, ಅಕ್ಕ ನೋಡಿದ್ಯಾ, ನೀನ್ ಮಾಡೋ ಕೆಲಸದಿಂದ ಎಲ್ರೂ ಎಷ್ಟು ಹೆದರ್ಕೊಳ್ತಾ ಇದ್ದಾರೆ ಅಂತ. ನಿನಗಿರೋ ಈ ಶಕ್ತಿನ ಹೀಗೆ ಉಪಯೋಗ ಮಾಡ್ಕೋಬಾರ್ದಕ್ಕ, ಅದು ಎಲ್ರೂ ಒಳ್ಳೇದಕ್ಕೋಸ್ಕರ ಉಪಯೋಗ ಮಾಡ್ಬೇಕು, ಹಾಗಂತ ಹೇಳಿದ್ಲು. ಆದ್ರೆ ಮೌನಿಕಾ ಮಾತ್ರ ದಿವ್ಯಾ ಹೇಳಿದ್ದನ್ನ ಕಿವಿಗೆ ಹಾಕೊಳ್ದೆ ಅವಳ ಪಾಡಿಗೆ ಅವಳ ಕೆಲಸ ಮಾಡ್ತಿದ್ಲು. ಹೀಗಿರುವಾಗ ಒಂದಿನ ಮೌನಿಕಾ ದಿವ್ಯಾ ಇಬ್ರು ಕೂಡ ಅವ್ರ ಹತ್ರ ಇದ್ದ ಧಾನ್ಯನ ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿ ಅದರಲ್ಲಿ ಸಿಕ್ಕಿದ ಹಣ ತಗೊಂಡು ಅಡವಿ ಮಾರ್ಗದಲ್ಲಿ ಅಲ್ಲಿಂದ ಊರಿಗೆ ಬರ್ತಾ ಇದ್ರು. ಅವ್ರ ತರಾನೇ ಇನ್ನು ಕೆಲವರು ಪಟ್ಟಣದಲ್ಲಿ ಹೋಗಿ ಅವರ ಸಾಮಗ್ರಿಗಳನ್ನ ಮಾರಿ ಹಣ ತಗೊಂಡು ಅದೇ ಅಡವಿ ದಾರಿಯಲ್ಲಿ ಅವ್ರ ಜೊತೆನೆ ಬರ್ತಿದ್ರು. ಹಾಗೆ ಸ್ವಲ್ಪ ದೂರ ಹೋದಾಗ ಒಂದು ಕಳ್ಳರ ಗುಂಪು ಅವರನ್ನು ನೋಡಿ ಚಾಕು ತೋರಿಸಿ ಅವರನ್ನ ಬೆದರಿಸಿದ್ರು. ಮರ್ಯಾದೆಗೆ ನಾವು ಹೇಳದನ್ನ ಕೇಳಿ, ಇಲ್ಲಾಂದ್ರೆ ನಿಮ್ ಯಾರೂ ಜೀವಂತವಾಗಿರಕ್ಕೆ ಸಾಧ್ಯತೆನೇ ಇಲ್ಲ. ನಿಮ್ಮ ಹತ್ರ ಇರುವ ಹಣ ಚಿನ್ನ ಏನೇ ಇದ್ರು ಅದನ್ನ ಕೊಟ್ಬಿಟ್ಟು ಹೋಗ್ಬಿಡಿ, ಹಾಗಂತ ಬೆದರಿಸಿದ್ರು. ಆದ್ರಿಂದ ಅವರೆಲ್ಲರೂ ಹೆದರಿ ಅವ್ರ ಹತ್ರ ಇರುವ ಹಣ ಚಿನ್ನ ಎಲ್ಲಾನು ಅವ್ರ ಕೈಗೆ ಕೊಟ್ಬಿಟ್ರು. ಆ ಗುಂಪಿನಲ್ಲಿ ಮೌನಿಕಾ ದಿವ್ಯಾ ಕೂಡ ಇದ್ರು. ಆ ಕಳ್ಳರು ಅವ್ರ ಹತ್ರ ಇದ್ದ ಎಲ್ಲ ಸಂಪತ್ತನ್ನ ದೋಚ್ಕೊಂಡು ಹೋಗ್ಬಿಟ್ರು. ಆವಾಗ ಪಾಪ ಅದನ್ನೆಲ್ಲ ಕಳ್ಕೊಂಡು ಅಲ್ಲಿದ್ದವ್ರೆಲ್ಲರೂ ಬೇಜಾರು ಮಾಡ್ಕೊಳ್ತಾ ಇದ್ರು. ದಿವ್ಯಾನು ಬೇಜಾರು ಮಾಡ್ಕೊಳ್ತಾ ಇದ್ಲು. ಆವಾಗ ಅವರು ನೋಡಿದ ದಿವ್ಯಾ, ನೋಡುದ್ಯಾ ಅಕ್ಕ, ಪಾಪ ಇವರಿಗೆ ಇನ್ ಯಾರು ಸಹಾಯ ಮಾಡ್ತಾರೆ? ಅದ್ ಮಾತ್ರ ಅಲ್ಲ,
ಇವ್ರು ಕಳ್ಕೊಂಡ ಹಣನ ಯಾರು ವಾಪಸ್ ಕೊಡ್ತಾರೆ? ಅಕ್ಕ ಇಲ್ಲಿ ನೋಡು, ಇವಾಗ್ಲಾದ್ರೂ ನಿನ್ನ ಆ ಶಕ್ತಿನ ದಯವಿಟ್ಟು ಇವರೆಲ್ರಿಗೂ ಸಹಾಯ ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ಬೋದಲ್ವಾ? ಹಾಗಂತ ಹೇಳಿದ್ಲು ದಿವ್ಯ. ಆದ್ರಿಂದ ಮೌನಿಕಾ ಅವಳ ಶಕ್ತಿಗಳನ್ನ ಉಪಯೋಗ ಮಾಡಿ ಆ ಕಳ್ಳರ್ನ ಅವಳ ಕೈಯಿಂದಾನೇ ಸುತ್ತಿ ಅವಳ ಹತ್ರ ಹೇಳ್ಕೊಂಡ್ ಬಂದ್ಲು. ತಕ್ಷಣ ನೀವು ದೋಚ್ಕೊಂಡಿದ್ದೇನೆಲ್ಲ ವಾಪಸ್ ಕೊಟ್ಬಿಡಿ, ಇಲ್ಲಾಂದ್ರೆ ನನ್ನ ಕೈಯಲ್ಲೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಹಾಗಂತ ಹೇಳಿದ್ಲು. ಆದ್ರಿಂದ ಆ ಕಳ್ಳರು ಹೆದರ್ಕೊಂಡು ಅವ್ರವ್ರ ಹಣನ ಅವ್ರವ್ರ ಹತ್ರ ಕೊಟ್ಟು, ನಮ್ಮನ್ನ ಕ್ಷಮಿಸ್ಬಿಡಿ, ಇನ್ ಯಾವಾಗ್ಲೂ ಈ ರೀತಿ ನಾವು ಮಾಡಲ್ಲ ಹಾಗಂತ ಹೇಳಿ ಓಡ್ ಹೋದ್ರು. ಆವಾಗ ಪ್ರಜೆಗಳು ಎಲ್ರು ಕೂಡ ದೇವ್ರಿ ಅವರಿಗೆ ಬುದ್ಧಿ ಹೇಳಿ ಕಳ್ಸಿರ್ಬೋದು, ಅವರು ಚೆನ್ನಾಗಿರ್ಬೇಕು ಅಂತ ಒಬ್ಬೊಬ್ರು ಒಂದೊಂದರ ಮನಸಾರೆ ಹೊಗಳ್ತಾ ಇದ್ರು. ಅದನ್ನೆಲ್ಲ ಕೇಳಿಸ್ಕೊಂಡ ಮೌನಿಕಾ ಈ ದಿನದಿಂದ ಅವಳ ಮಾಂತ್ರಿಕ ಕೈಗಳನ್ನ ಖಂಡಿತ ಪ್ರಜೆಗಳ ಒಳ್ಳೆದಕ್ಕೋಸ್ಕರನೇ ಉಪಯೋಗ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಆ ದಿನದಿಂದ ಒಬ್ಳು ಸೂಪರ್ ಹೀರೋ ತರ ಪ್ರಜೆಗಳಿಗೆ ಅವಳು ಸಹಾಯ ಮಾಡ್ತಾ ಇದ್ಲು. ಧರ್ಮಶಾಲಾ ಅನ್ನುವ ಊರಿನಲ್ಲಿ ಸಂಧ್ಯಾ ಭವಾನಿ ಅನ್ನುವ ಇಬ್ರು ಅಕ್ಕ ತಂಗಿಯರಿದ್ರು. ಅವರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರಿಂದ ಚಿಕ್ಕ ವಯಸ್ಸಿಂದಾನೇ ಅಕ್ಕ ತಂಗಿಯರು ಇಬ್ರು ಕೂಡ ತುಂಬಾ ಕಷ್ಟಪಟ್ಟೆ ಬೆಳೀತಾ ಇದ್ರು. ಸಂಧ್ಯಾ ಅವಳ ತಂಗಿ ಭವಾನಿ ಓದ್ಬೇಕು ಅನ್ನೋದಕ್ಕೋಸ್ಕರ ಅವಳು ಸ್ಕೂಲ್ಗೆ ಹೋಗೋದನ್ನ ಬಿಟ್ಟು ತಂಗಿನ ಓದಿಸ್ತಿದ್ಲು. ಅವರು ಬಾಳ್ತಾ ಇದ್ದ ಮನೆ ತುಂಬಾನೇ ಹಳೇದು, ಯಾವಾಗ ಬಿದ್ದೋಗುತ್ತೋ ಅಂತ ಗೊತ್ತಿಲ್ಲದೆ ಪ್ರತಿದಿನ ಹೆದರ್ಕೊಂಡೇ ಬಾಳ್ತಾ ಇದ್ರು. ಅಕ್ಕ, ನನ್ಗ್ಯಾಕೋ ಈ ಮನೆಯಲ್ಲಿರೋದು ಅಷ್ಟು ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ಇನ್ ಎರಡು ದಿನದಲ್ಲಿ ಮಳೆಗಾಲ ಬೇರೆ ಶುರುವಾಗ್ತಿದೆ, ಮಳೆ ಬಂದ್ರೆ ಈ ಹಾಳು ಬಿದ್ದಿರೋ ಮನೆ ಎಷ್ಟು ಬೇಗ ಬಿದ್ದೋಗುತ್ತೆ ಏನೋ ಹಾಗಂತ ಹೆದರ್ಕೊಂಡೇ ಹೇಳಿದ್ಲು ಭವಾನಿ. ಸಂಧ್ಯಾಳಿಗೂ ಮನಸ್ಸೊಳಗಡೆ ಭಯ ಹಾಗೇನೆ ಇದ್ರು ಕೂಡ ತಂಗಿನ ಹೆದರ್ಸ್ಬಾರ್ದು ಅನ್ನೋದಕ್ಕೋಸ್ಕರ ಧೈರ್ಯದಿಂದ ಈ ರೀತಿ ಹೇಳಿದ್ಲು. ನೀನೇನು ಹೆದರ್ಬೇಡ ಭವಾನಿ, ಈ ಮಳೆಗಾಲ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಈ ರೀತಿ ಎಷ್ಟು ವರ್ಷ ಹೋಗಿದೆ ಹೇಳು, ನೀನು ಈ ರೀತಿ ಏನು ಯೋಚನೆ ಮಾಡ್ದೆ? ಹೋಗಮ್ಮ, ಹೋಗಿ ಓದ್ಕೋ ಹಾಗಂತ ಹೇಳಿದ್ಲು ಸಂಧ್ಯಾ. ಆದ್ರೆ ಸಂಧ್ಯಾ ಈ ಸಮಸ್ಯೆಯಿಂದ ಹೇಗಪ್ಪ ಪಾರಾಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು. ಭವಾನಿ ಹೋಗಿ ಓದಿ ಆಮೇಲೆ ಮಲ್ಕೊಂಡ್ಲು. ಸಂಧ್ಯಾ ಕೂಡ ಹೆದರ್ಕೊಂಡೇ ಬಂದು ಮಲ್ಕೊಂಡ್ಲು. ಆ ದಿನ ರಾತ್ರಿ ಮಳೆನೂ ಶುರುವಾಯಿತು. ಬೆಳಿಗ್ಗೆ ಅಕ್ಕ ತಂಗಿ ಇಬ್ರು ಎದ್ದು ನೋಡಿದ್ರೆ ಮನೆಯಿಡೀ ನೀರಿತ್ತು. ಭವಾನಿ ಅಳ್ತಾ ಇದ್ಲು. ಅಕ್ಕ ಅಕ್ಕ, ಅಲ್ಲಿ ನೋಡಕ್ಕ ನನ್ನ ಬುಕ್ಸ್ ಎಲ್ಲ ಏನಾಗಿದೆ ಅಂತ. ಅಕ್ಕ, ಬುಕ್ಸ್ ಎಲ್ಲ ಒದ್ದಿ ಆಗಿದೆ ಅಕ್ಕ, ಓದ್ಕೊಳಕ್ಕೂ ಆಗಲ್ಲ, ಇನ್ನು ಎರಡು ವಾರದಲ್ಲಿ ಎಕ್ಸಾಮ್ ಇದೆ ಅಕ್ಕ ಹಾಗಂತ ಬೇಜಾರು ಮಾಡ್ಕೊಳ್ತಾ ಇದ್ಲು. ಆವಾಗ ಸಂಧ್ಯಾ ಮೊದ್ಲು ಅಡಿಗೆ ಮನೆಯೊಳಗಡೆ ಹೋಗಿ ನೋಡಿದ್ಲು. ಅಲ್ಲಿ ಅಕ್ಕಿ ಮುಟ್ಟೆ ಅರ್ಧ ನೀರಲ್ಲಿ ನೆನೆದಿತ್ತು. ತಕ್ಷಣ ಸಂಧ್ಯಾ ಹೋಗಿ ಒದ್ದಿ ಆಗದೆ ಇರುವ ಸ್ವಲ್ಪ ಅಕ್ಕಿನ ತೆಗೆದು ಹೊರಗಡೆ ಇಟ್ಲು. ಒಂದು ತಿಂಗಳ ತನಕ ಬೇಕಾಗಿರುವ ಅಕ್ಕಿ ಇವಾಗ ಒಂದು ವಾರದ ತನಕ ಮಾತ್ರ ಇತ್ತು. ಆ ದಿನದಿಂದ ಸಂಧ್ಯಾ ಅವಳು ಹಸ್ವಲ್ಲಿದ್ದು ತನ್ನ ತಂಗಿ ಭವಾನಿಗೆ ಮಾತ್ರ ಮೂರು ಹೊತ್ತೂ ಊಟ ಕೊಡ್ತಾ ಇದ್ಲು. ಭವಾನಿ, ನೀನು ಈ ಮಳೆ ಮುಗಿಯೋ ತನಕ ನಮ್ ಚಿಕ್ಕಮ್ಮನ ಮನೇಲಿ ಕೂತ್ಕೊಂಡು ಓದ್ಕೋ, ಇಲ್ಲಿ ನಿನ್ನಿಂದ ಓದ್ಕೊಳಕ್ ಆಗಲ್ಲ, ಅಲ್ಲಿ ನಿನಗೆ ಯಾವುದೇ ಸಮಸ್ಯೆನೂ ಇರಲ್ಲ, ಅವ್ರದ್ದು ಕೂಡ ದೊಡ್ಡ ಮನೆ ಅಲ್ವಾ, ನಾನು ಚಿಕ್ಕಮ್ಮ ಜೊತೆ ಮಾತಾಡ್ತೀನಿ, ನೀನು ಇವತ್ತೇ ಅಲ್ಲಿಗೆ ಹೋಗ್ಬಿಡು ಹಾಗಂತ ಹೇಳಿದ್ಲು ಸಂಧ್ಯಾ. ಆವಾಗ ಭವಾನಿ, ಅಕ್ಕ ಅಂದ್ರೆ ನಿನ್ನನ್ನ ಇಲ್ಲೇ ಬಿಟ್ಬಿಟ್ಟು ನಾನ್ ಮಾತ್ರ ಅಲ್ಲಿ ಹೋಗಿ ಸಂತೋಷವಾಗಿರ್ಬೇಕಾ? ನೀನು ಇಲ್ಲೇ ಇದ್ದು ಕಷ್ಟಪಡ್ತೀಯಾ? ಅದಂತೂ ನಡೆಯಲ್ಲಕ್ಕ, ನಾನು ಅಲ್ಲಿಗೆಲ್ಲೂ ಹೋಗಲ್ಲ ಹಾಗಂತ ಹೇಳಿದ್ಲು ಭವಾನಿ. ತಂಗಿ, ನನ್ ಮಾತ್ ಕೇಳು, ಈ ಮಳೆ ಇವಾಗ ನಿಲ್ಲೋ ತರ ಅನಿಸ್ತಾ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಪರೀಕ್ಷೆ ಇದೆ, ನೀನು ಅಲ್ಲಿದ್ರೇನೆ ಚೆನ್ನಾಗಿ ಓದ್ಕೊಳಕ್ಕಾಗೋದು, ಇಲ್ಲಿದ್ರೆ ನಿನ್ನಿಂದ ಓದ್ಕೊಳಕ್ ಆಗಲ್ಲಮ್ಮ, ಅಕ್ಕನ ಮಾತು ನೀನು ಕೇಳೋದಿಲ್ವಾ ಹಾಗಂತ ಹೇಳಿ ತಂಗಿನ ಸಮಾಧಾನ ಮಾಡಿದ್ಲು ಸಂಧ್ಯಾ. ಆದ್ರಿಂದ ಭವಾನಿ ಕೂಡ ಚಿಕ್ಕಮ್ಮನ ಮನೆಗೆ ಹೋಗಕ್ಕೆ ಸರಿ ಅಂತ ಹೇಳಿದ್ಲು. ಭವಾನಿ ಅವಳ ಚಿಕ್ಕಮ್ಮನ ಮನೆಗೆ ಹೋದ ದಿನ ಸಂಧ್ಯಾ ಹೋಗಿ ಮಲ್ಕೊಂಡಿದ್ದಾಗ ಅವಳಿಗೆ ನೀರು ಬೀಳುವ ಶಬ್ದ ಕೇಳಿಸ್ತು. ಆ ಶಬ್ದ ಇನ್ನು ಜಾಸ್ತಿ ಆಗ್ತಾನೆ ಇತ್ತು. ಸಂಧ್ಯಾ ಏನದು ಅಂತ ಹೆದರ್ಕೊಂಡು ಹೊರಗಡೆ ಹೋಗಿ ಏನ್ ನಡೀತಿದೆ ಅಂತ ನೋಡಿದ್ಲು. ಹೊಡೆಯೋ ಮಳೆಗೆ ನದಿಯಲ್ಲಿ ನೀರು ಹೆಚ್ಚಾಗಿ ಆ ನೀರು ಸಂಧ್ಯಾ ಮನೆ ಕಡೆ ಬರ್ತಿತ್ತು. ಸಂಧ್ಯಾ ಹೆದರ್ಕೊಂಡು ಮನೆಯಿಂದ ದೂರ ಹೋದಾಗ ಆ ಮಳೆ ನೀರು ಮನೆನ ಮುಳುಗಾಕ್ಬಿಡ್ತು. ಹಾಗೆ ಒಂದಿನ ಇಡೀ ಆ ಮನೆ ನೀರಲ್ಲೇ ಮುಳುಗಿದ್ರಿಂದ ನೆನೆದು ಅದು ಮಳೆಯಲ್ಲಿ ಹೊಡ್ಕೊಂಡು ಹೋಯ್ತು. ಅವಳ ಕಣ್ಮುಂದ್ಗಡೆನೆ ಅವಳ ಮನೆ ಹೊಡ್ಕೊಂಡು ಹೋಗೋದನ್ನ ನೋಡಿ ಸಂಧ್ಯಾ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಗ್ರಾಮದಲ್ಲಿ ಸುಮಾರು ಮನೆಗಳು ಅದೇ ರೀತಿನೇ ಆಗಿತ್ತು. ಈ ವಿಷಯ ತಿಳ್ಕೊಂಡು ಭವಾನಿ ಕೂಡ ಜೋರಾಗಿ ಅಳ್ತಾ ಇದ್ಲು. ಭವಾನಿ, ನೀನ್ ಯಾಕೆ ಬಂದೆ? ನೋಡಿದ್ಯಾ ನಮ್ ಮನೆ, ಇವಾಗ ನಮ್ಗಿರಕ್ಕೆ ಒಂದ್ ಮನೆ ಕೂಡ ಇಲ್ಲ ಕಣೆ ಹಾಗಂತ ಬೇಜಾರಿಂದ ಹೇಳಿದ್ಲು. ಆಮೇಲೆ ಅಕ್ಕ ತಂಗಿ ಇಬ್ರು ಸೇರಿ ಅದೇ ಜಾಗದಲ್ಲಿ ಚಿಕ್ಕದಾಗಿ ಒಂದು ಗುಡಿಸಲು ಮನೆಯನ್ನ ಕಟ್ಕೊಂಡ್ರು. ಒಂದಿನ ಭವಾನಿ ಹೊರಗಡೆ ಇದ್ದಾಗ ಅವಳ ಮುಂದ್ಗಡೆ ಒಂದು ಸೈಕಲ್ ಟ್ಯೂಬ್ ಬಿದ್ದಿತ್ತು. ಆ ಟ್ಯೂಬ್ ಮುಂದ್ಗಡೆ ಸ್ವಲ್ಪ ನೀರಿತ್ತು.
ಆದರೆ ಆ ನೀರು ಟ್ಯೂಬನ್ನು ದಾಟಿ ಹೊರಗಡೆ ಬರಲಿಲ್ಲ. ಅದನ್ನು ನೋಡಿದ ಭವಾನಿಗೆ ಒಂದು ಒಳ್ಳೆ ಆಲೋಚನೆ ಬಂತು. ತಕ್ಷಣ ಆ ಆಲೋಚನೆನ ಅಕ್ಕನ ಹತ್ರ ಹೇಳಿದ್ಲು. ಅಕ್ಕ ಅಕ್ಕ, ನನ್ನ ಹತ್ರ ಒಂದು ಆಲೋಚನೆ ಇದೆ, ಅದ್ರ ಪ್ರಕಾರ ಮಾಡಿದ್ರೆ ಒಳ್ಳೆ ಮನೆನ ಕಟ್ಕೋಬಹುದು ಹಾಗಂತ ಹೇಳಿದ್ಲು. ಭವಾನಿಯ ಬುದ್ಧಿವಂತಿಕೆಯಲ್ಲಿ ಸಂಧ್ಯಾಳಿಗೆ ತುಂಬಾನೇ ನಂಬಿಕೆ ಇತ್ತು, ಆದ್ರಿಂದ ಅವಳನ್ನು ಒಪ್ಕೊಂಡ್ಲು. ಮರುದಿನ ಸಂಧ್ಯಾ ಭವಾನಿ ಇಬ್ರು ಅಡವಿಗೆ ಹೋಗಿ ಬಿದಿರಿನ ಕೊಂಬೆಗಳನ್ನ ತಗೊಂಡ್ಬಂದು ಅದರಲ್ಲಿ ಮನೆಯನ್ನ ಕಟ್ಟಿದ್ರು. ಆವಾಗ ಭವಾನಿ ಬರೀ ಬಿದಿರಿನ ಕೊಂಬೆಗಳಿಂದ ಮಾತ್ರ ಮನೆ ಕಟ್ಕೊಳ್ಳಿಲ್ಲ, ಅಂಗಡಿಗೆ ಹೋಗಿ ಸುಮಾರು ಟೈರ್ ಟ್ಯೂಬ್ಗಳನ್ನ ತಗೊಂಡ್ಬಂದು ಅದನ್ನು ಕೂಡ ಗೋಡೆ ತರ ಕಟ್ಟಿದ್ಲು. ಹಾಗೆ ಮನೆ ಮೇಲೆ ಬೀಳೋ ಒಂದೊಂದು ಮಳೆ ನೀರು ಕೂಡ ಆ ಬಿದಿರು ಕೊಂಬೆಯ ಸಹಾಯದಿಂದ ಹಾಗೇನೆ ಭೂಮಿಯೊಳಗಡೆ ಹೋಗೋ ತರ ಮಾಡಿದ್ಲು. ಮನೆ ಮುಂದ್ಗಡೆ ಅವರು ಟ್ಯೂಬ್ ಇಟ್ಟಿರೋದ್ರಿಂದ ಎಷ್ಟೇ ಪ್ರವಾಹದ ನೀರು ಬಂದರೂ ಕೂಡ ಅದನ್ನ ದಾಟಿ ಮನೆಯೊಳಗಡೆ ನೀರು ಬರಲಿಲ್ಲ. ಹಾಗೆ ತುಂಬಾ ಕಮ್ಮಿ ಹಣದಲ್ಲಿ ಒಂದು ಒಳ್ಳೆ ಮನೆನ ಅಕ್ಕ ತಂಗಿ ಇಬ್ರು ಕಟ್ಕೊಂಡ್ರು.